ಬಿ ಫೋರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ ಕತೆ ಕಾರಣ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಗದ್ದಲ ಮತ್ತೆ ಮುಂದುವರೆದಿದೆ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸ್ಪರ್ಧೆಯಾಗಿರುವಂಥ ಟ್ರಂಪ್ ಅವರ ಮೇಲೆ ಚಾಕು ಹಿಡಿದ ಒಬ್ಬರು ದಾಳಿ ಮಾಡಿದ್ದಾರೆ ಆದರೆ ಭದ್ರತಾ ಪಡೆಯವರು ಚಾಕು ಹಿಡಿದು ದಾಳಿ ಮುನ್ನುಗ್ಗಿ ಬಂದಂಥ ಕರೆಯ ವರ್ಣೀಯನ ಮೇಲೆ ಗುಂಡನ್ನು ಹಾರಿಸಿ ಅಲ್ಲೇ ಮುಗಿಸಿಬಿಟ್ಟಿದ್ದಾರೆ ಹಾಗಾಗಿ ಟ್ರಂಪ್ ಮತ್ತೊಮ್ಮೆ ಪಾರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಯು ಎಸ್ ಎಲ್ಲಿ ಒಂದು ಒಳ ಗುದ್ದು ಇರುವುದು ಇವಾಗ ಸ್ಪಷ್ಟವಾಗ್ತಾ ಬಂದಿದೆ ಅದೇ ವೇಳೆ ಹಾಲಿ ಅಧ್ಯಕ್ಷರು ಮತ್ತು ಸ್ಪರ್ಧಿಯಾಗಿರುವಂಥ ಬೈಡನ್ ಅವರ ವಿಚಾರವನ್ನು ಹೇಳಿದರೆ ಅವರು ಮತ್ತಷ್ಟು ರೋಗಮುಖರಾಗಿರುವುದರಿಂದ ಅವರ ಯೋಗಕ್ಷೇಮವೇ ಈಗ ಬಹಳ ಕಷ್ಟ ಎನ್ನುವಂಥ ಸ್ಥಿತಿ ಕೂಡ ಏರ್ಪಟ್ಟಿದೆ ಆ ಬಗೆಯೂ ಕೂಡ ಸಾಕಷ್ಟು ಗೊಂದಲಗಳು ಗದ್ದಲಗಳು ಮುಂದೆ ಬಂದಿವೆ ಹಾಗಾಗಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯು ಈ ಬಾರಿ ಗದ್ದಲ ಗೊಂದಲದ ನಡುವೆ ಯಾವ ರೀತಿ ನಡೆಯುತ್ತದೆ ಅಂತ ಈಗಲೇ ಹೇಳುವುದು ಕಷ್ಟ ಇವೆಲ್ಲದರ ನಡುವೆ ಯಾವ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ಸಂಘ ಪರಿವಾರ ಜಾತಿವಾದ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೂಡ ಸಿಕ್ಕಿದೆ ನಿಮಗೆ ಗೊತ್ತಿರಬಹುದು ದೇವಸ್ಥಾನಗಳಲ್ಲಿ ಗಂಡಸರಿಗೆ ಅಂಗಿ ತೆಗೆದುಕೊಂಡು ಬನ್ನಿ ಒಳಗಡೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಅಂಗಿ ತಗೊಂಡು ಬನ್ನಿ ಅಂತ ಹೇಳೋದಿಲ್ಲ ಗಂಡು ಮಕ್ಕಳಿಗೆ ಯಾಕೆ ಅಂಗಿ ತೆಗೆದು ಬನ್ನಿ ಅಂತ ಹೇಳ್ತಾರೆ ಜನಿವಾರ ಇದೆಯೋ ಇಲ್ಲ ನೋಡೋದಕ್ಕೆ ಅದೇ ಈಗ ಉತ್ತರ ಪ್ರದೇಶದ ಸರ್ಕಾರ ಮತ್ತು ಅಲ್ಲಿನ ಪೊಲೀಸರು ಎಲ್ಲ ಬಗೆಯ ವ್ಯಾಪಾರಿಗಳು ಫುಟ್ಪಾತ್ ವ್ಯಾಪಾರಿ ಇರ್ಬೋದು ಅಂಗಡಿ ಇರ್ಬೋದು ಬಾರ್ ಇರ್ಬೋದು ಮಾಲ್ ಇರ್ಬೋದು ಎಲ್ಲ ವ್ಯಾಪಾರಿಗಳು ಕೂಡ ತಮ್ಮ ಹೆಸರನ್ನು ದೊಡ್ಡದಾಗಿ ನಮೂದಿಸಬೇಕು ಅಂತ ಹೇಳಿದ್ದಾರೆ ಯಾಕಪ್ಪ ಯಾಕಂತೇಳಿದರೆ ಮುಸ್ಲಿಂ ವ್ಯಾಪಾರಿ ಯಾರು ಹಿಂದೂ ವ್ಯಾಪಾರಿ ಯಾರು ಕ್ರಿಶ್ಚಿಯನ್ ವ್ಯಾಪಾರಿ ಅನ್ನುವಂತ ಕಂಡುಕೊಳ್ಳುವಂಥ ಒಂದು ತಂತ್ರ ಇದು ಹಾಗಾಗಿ ಇದನ್ನು ಸಾಕಷ್ಟು ಜನರು ಖಂಡಿಸಿದ್ದಾರೆ ಸರಕಾರಗಳು ಜನಪರ ಕೆಲಸವನ್ನು ಮಾಡದೇ ಇದ್ರೂ ಕೂಡ ಇಂಥ ಹಲಕಾ ಕೆಲಸಗಳನ್ನು ಸಾಕಷ್ಟು ಮಾಡ್ತವೆ ಅನ್ನೋದಕ್ಕೆ ಉತ್ತರ ಪ್ರದೇಶದ ಈ ಹೆಸರು ಹಾಕಿ ವ್ಯಾಪಾರ ಮಾಡಿ ಅನ್ನುವಂಥ ಒಂದು ತಂತ್ರ ಕೂಡ ಒಂದು ಉದಾಹರಣೆಯಾಗಿದೆ ಅಷ್ಟೇ ಅಲ್ಲ ಉತ್ತರ ಪ್ರದೇಶದಲ್ಲಿ ಈವಾಗ ದೊಡ್ಡ ಭೂಕಂಪವೇ ನಡೆದು ಹೋಗಿದೆ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಯೋಗಿ ಮತ್ತು ಉಪಮುಖ್ಯಮಂತ್ರಿ ಪ್ರಸಾದ್ ಆರ್ಯ ನಡುವೆ ಜಗಳ ಶುರುವಾಗಿದೆ ಕೇಶವ ಪ್ರಸಾದ್ ಆರೋ ಅವರು ಬಿ ಜೆ ಪಿ ಅಧ್ಯಕ್ಷರಾಗಿದ್ದ ನಡ್ಡಾರನ್ನು ಭೇಟಿಯಾಗಿ ರಾಜ್ಯದಲ್ಲಿ ಸರಿಯಾದ ಪ್ರೀತಿಯಲ್ಲಿ ಕ ಆಡಳಿತ ನಡೆಸ ನಡೆಯುತ್ತಿಲ್ಲ ಬದಲಾವಣೆಗಳ ಅಗತ್ಯವಿದೆ ಅಂತ ಹೇಳಿದ್ದಾರೆ ಇದೇ ವೇಳೆ ಉತ್ತರ ಪ್ರದೇಶ ಬಿ ಜೆ ಪಿ ಅಧ್ಯಕ್ಷರು ಕೂಡ ರಾಜೀನಾಮೆ ಕೊಡಲಿಕ್ಕೆ ಹೊರಟಿದ್ದರು ಹಾಗಾಗಿ ಮೂರು ಮುಖ ಮೂರು ಮುಖ ಮೂರು ಮುಖ ಎಂದು ಮೂರು ಕಡೆಗೆ ಎಳೆಯುವಂಥ ಉತ್ತರ ಪ್ರದೇಶದ ಬಿ ಜೆ ಪಿಯ ಗೊಂದಲದ ಬಗೆಗೆ ಬಿ ಜೆ ಪಿಯಲ್ಲಿ ಮತ್ತಷ್ಟು ಕಳವಳ ಉಂಟಾಗಿದೆ ಬಿ ಜೆ ಪಿಯ ಗೊಂದಲ ಅಲ್ಲಿಗೆ ಮುಗಿದಿಲ್ಲ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಸುತ್ತು ಎರಡನೇ ಸುತ್ತಿನ ಗದ್ದಲ ಶುರುವಾಗಿದೆ ಏನಪ್ಪ ಇನ್ನೊಂದು ಸುತ್ತಿನ ಗದ್ದಲ ಅಂತ ಹೇಳಿದರೆ ಸಂಘ ಪರಿವಾರದವರ ಪತ್ರಿಕೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆಗಲು ಶರದ್ ಪವಾರ್ರ ಎನ್ ಸಿ ಪಿಯನ್ನು ಮುರಿದು ಅಜಪ್ ಅಜಿತ್ ಪವಾರ್ರ ಒಂದು ತಂಡವನ್ನು ಎಳೆದುಕೊಂಡುದೇ ಕಾರಣ ಅಂತ ಹೇಳಿದರು ಇದರ ಬೆನ್ನಿಗೆ ಆಳುವ ತುಂಡು ಬಿ ಜೆ ಶಿವಸೇನೆ ಮತ್ತು ಬಿ ಜೆ ಪಿಯವರು ಎನ್ ಸಿ ಪಿ ಅಜಿತ್ ಪವಾರ್ ಬಣದವರು ಈ ಕೂಡಲೇ ಜಾಗ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಆದರೆ ಅವ್ರು ಎಲ್ಲಿಗಪ್ಪ ಹೋಗೋದು ಅಲ್ಲಿ ಮುರ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದು ಲಾಭ ಏನೋ ತೊಗೊಂಡಿದ್ದಾರೆ ಅದರಿಗೆ ಜಾಗ ಬಿಟ್ಟು ಹೋಗಿ ಅಂದರೆ ಎಲ್ಲಿಗೆ ಹೋಗ್ತಾರೆ ಅವರು ಒಂದು ದ್ವೀಪ ಆಗಿ ಉಳಿಬೇಕಾಗ್ತಾ ಹೀಗಾಗಿ ರಾಜಕೀಯದ ಬೇರೆ ಬೇರೆ ಮಜಲುಗಳಲ್ಲಿ ಈಗ ಬಿ ಜೆ ಪಿ ದೊಡ್ಡ ಗೊಂದಲವನ್ನು ಮುಖ್ಯವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಎದುರಿಸ್ತಾ ಇದೆ ಇವನ್ನು ಮುಟ್ಟಿ ಬುಟ್ಟಿ ನೋಡಿದರೆ ಇನ್ನೂ ಒಂದು ಜಾತೀಯ ಧರ್ಮೀಯ ದಾಳಿ ಕೂಡ ವರದಿಯಾಗಿದೆ ಉತ್ತರಾಖಂಡದ ಡೆಹ್ರಾಡೋನಿನಲ್ಲಿ ಚರ್ಚ್ ಒಂದರಲ್ಲಿ ಸೇರಿದ್ದ ಕ್ರಿಶ್ಚಿಯನ್ರ ಮೇಲೆ ಸಂಘ ಪರಿವಾರದವರು ಎನ್ನಲಾದವರು ದಾಳಿ ಮಾಡಿ ಏಳು ಜನರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗಾಗಿ ಭಾರತದ ಧರ್ಮ ಗಲಾಟೆ ಇನ್ನೂ ಕೂಡ ಮುಗಿದಿಲ್ಲ ಅದು ಮುಗಿಯೋದೇ ಇಲ್ಲ ಮಾರಾಯರೇ ಹಾಗೆ ಮುಂದುವರಿದಿದೆ ಎಂದು ತಿಳಿದು ಬರ್ತದೆ ಇವೆಲ್ಲದರ ನಡುವೆ ಒಂದು ಒಳ್ಳೆಯ ಸುದ್ದಿ ಕೂಡ ಇದೆ ಏನಪ್ಪ ಒಳ್ಳೆಯ ಸುದ್ದಿ ಕರ್ನಾಟಕದಲ್ಲಿ ಮಕ್ಕಳಿಗೆ ವಾರದ ಏಳು ದಿನವೂ ಮೊಟ್ಟೆ ಆರು ದಿನವೂ ಮೊಟ್ಟೆ ಸಿಗಬೇಕು ಅನ್ನುವಂಥ ಪ್ರೋಬ ಯೋಜನೆಗೆ ಸಹಾಯಕವಾಗಿ ಅಜೀಮ್ ಪ್ರೇಮ್ಜಿ ಅವರು ನಿಂತಿದ್ದಾರೆ ಅಜೀಮ್ ಪ್ರೇಮ್ಜಿ ಅವರು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟದಲ್ಲಿ ನಾಲ್ಕು ದಿನದ ಮೊಟ್ಟೆಯ ದುಡ್ಡನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅದು ಎಷ್ಟೇ ಆಗಲಿ ನೀವು ಬಿಲ್ ಕಳಿಸಿ ದುಡ್ಡು ಕೊಡ್ತೇನೆ ಅಂತೇಳೆ ಅಜೀಮ್ ಪ್ರೇಮ್ಜಿಯವರು ತನ್ನ ದೇಣಿಗೆಯನ್ನು ಪ್ರಕಟಿಸಿದ್ದಾರೆ ಅಜೀಮ್ ಪ್ರೇಮ್ಜಿಯವರು ಈಗಾಗಲೇ ಸಾಕಷ್ಟು ದಾನಗಳಿಂದ ಪ್ರಸಿದ್ಧರಾಗಿದ್ದಾರೆ ಬಹುಶಃ ದೊಡ್ಡ ಕಂಪನಿಗಳಲ್ಲಿ ಅರ್ಧಕ್ಕೂ ಹೆಚ್ಚು ಹಣವನ್ನು ದಾನಕ್ಕೆ ವಹಿಸುವ ವ್ಯಕ್ತಿ ಇದ್ದರೆ ಅದು ಅಜೀಮ್ ಪ್ರೇಮ್ಜಿಯವರು ಹಾಗೂ ತನ್ನ ಸ್ವಂತ ಆಸ್ತಿಯಲ್ಲಿ ಕೂಡ ಎಪ್ಪತ್ತೈದು ಶೇಕಡವನ್ನು ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ ಮೂಲಕ ಮೂಲಕ ದಾನ ಕಾರ್ಯಗಳನ್ನು ಮಾಡ್ತಾರೆ ಅಜೀಂ ಪ್ರೇಮ್ಜಿಯವರ ಮೊಟ್ಟೆ ಮಕ್ಕಳಿಗೆ ಸಿಗ್ತಾ ಇರಲಿ ಇನ್ನು ಸರ್ಕಾರದ ಎರಡು ದಿನದ ಮೊಟ್ಟೆ ಸಿಗುವ ಆರು ದಿನ ಕೂಡ ಸರಕಾರದ ಮೊಟ್ಟೆ ಶಾಲಾ ಮಕ್ಕಳ ಹೊಟ್ಟೆ ಸೇರಲಿ ಮೊಟ್ಟೆ ತಿಂದವರಿಗೆ ಹಾಲಿದೆಯಪ್ಪ ಏನು ತೊಂದರೆ ಮಾಡಬೇಡಿ ಮೊಟ್ಟೆ ತಿಂದಿದ್ದ ಮಕ್ಕಳು ಯೋಚನೆ ಮಾಡಬೇಕಾಗಿಲ್ಲ ಮೊಟ್ಟೆ ಇಲ್ಲದ ಮಕ್ಕಳಿಗೆ ಹಾಲು ಹೊಟ್ಟೆ ಸೇರ್ತದೆ ಹಾಲು ಕುಡಿದಷ್ಟು ಸಂತೋಷವನ್ನು ನೀವು ಪಡಬಹುದು ಅವನ್ನೆಲ್ಲ ದಾಡುತ್ತಾ ಹೋಗ್ತದಿಂದ ಕರ್ನಾಟಕದ ವಾಲ್ಮೀಕಿ ನಿಗಮದ ಗೋಜಲು ಮತ್ತೂ ಮುಂದುವರಿದಿದ್ದು ಎಲ್ಲಿವರೆಗೆ ಹೋಗಿದೆ ಅಂತೇಳಿದರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಹಲವರಿಗೆ ಈ ಹಣ ಸಂದಾಯವಾಗಿ ವಾಲ್ಮೀಕಿ ಹಣ ಕಂದಾಯವಾಗಿದೆ ಅಂತ ಹೇಳಲಾಗಿದೆ ಮಾಜಿ ಮಂತ್ರಿ ಆಗಿರುವಂಥ ನಾಗೇಂದ್ರವರ ಹತ್ತಿರದಲ್ಲಿ ಸುಳಿಯುತ್ತಿದ್ದಂಥ ಒಬ್ಬರು ಅಂತೇಳಿದರೆ ನೆಕ್ಕಂಟಿ ನಾಗರಾಜನ್ವರ ಸಂಬಂಧಿಕರ ಒಂದು ಕುಟುಂಬಕ್ಕೆ ತೊಂಬತ್ತೆಂಟು ಲಕ್ಷ ರೂಪಾಯಿ ಒಂದೇ ಕುಟುಂಬದ ಅಪ್ಪ ನಾಗೇಶ್ವರ ರಾವ್ ಮತ್ತು ಮಕ್ಕಳು ಮೂರು ಜನ ಹಾಗೂ ಮೊಮ್ಮಗ ಒಬ್ಬ ಒಟ್ಟು ಐದು ಜನರ ಅಕೌಂಟಿಗೆ ಸೇರಿ ತೊಂಬತ್ತೆಂಟು ಲಕ್ಷ ರೂಪಾಯಿ ವಾಲ್ಮೀಕಿ ನಿಬಗದ ಹಣ ವರ್ಗಾವಣೆ ಆಗಿದೆ ಅಂತ ಗೊತ್ತಾಗಿದೆ ಆದರೆ ಇದು ಹೇಗೆ ವರ್ಗಾವಣೆ ಆಯಿತು ಏಕೆ ವರ್ಗಾವಣೆ ಆಯಿತು ಅಂತ ಗೊತ್ತಾಗಿಲ್ಲ ಕೆಲವರ ಪ್ರಕಾರ ಹೀಗೆ ನಿಮ್ಮ ಅಕೌಂಟಿಗೆ ಹಣ ಹಾಕ್ತೇವೆ ಅದರಲ್ಲೊಂದು ಹತ್ತು ಪರ್ಸೆಂಟ್ ನೀವು ಉಟ್ಕೊಂಡು ಉಳಿದದ್ದು ತೆಗೆದು ನಮಗೆ ಕೊಡಿ ಅಂತ ಕೆಲವರು ಕದೀಮರು ಹೇಳಿದ್ದಾರೆ ಎಂದು ಹೇಳಲಾಗಿದೆ ಅದರ ಸತ್ಯಾಸತ್ಯತೆ ಇಡೀ ತನಿಖೆ ನಡೆದಿದೆ ಆ ಇಡಿ ತನಿಖೆಯಿಂದ ಏನೇನು ಹೊರಗಡೆ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಹಾಗಾಗಿ ಏನೇನು ಯಾವ್ಯಾವ ರೀತಿಯಲ್ಲಿ ರಾಜಕೀಯ ನಡೆದಿದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಮತ್ತೆ ಅದೇ ವಿಧಾನಸಭೆಯಲ್ಲಿ ಗೊಂದಲಗಳು ಬಿ ಜೆ ಪಿ ಇಂದು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಾತಂತ್ರ್ಯ ಉದ್ಯಾನ ಸ್ವಾತಂತ್ರ್ಯದಲ್ಲಿ ಹೋರಾಡ ಬಿ ಬಿ ಜೆ ಪಿ ಹಿರಿಯರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದರು ಈಗೆಲ್ಲ ಸ್ವಾತಂತ್ರ್ಯವಾಗಿ ಬೇಕಾದಷ್ಟು ಮಾತಾಡ್ತಾರೆ ಈಗ ಅವರ ಪ್ರತಿಭಟನೆ ಕೂಡ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಡೀತದೆ ಸ್ವಾತಂತ್ರ್ಯ ಉದ್ಯಾನದಿಂದ ವಿಧಾನಸೌಧದವರೆಗೆ ಇಂದು ಕೂಡ ಬಿ ಜೆ ಪಿಯು ಪ್ರತಿಭಟನೆ ನಡೆಸಿದೆ ನಡೆಸ್ತಾ ಇದೆ ಅದು ಪ್ರತಿಪಕ್ಷವಾಗಿರುವ ಪ್ರತಿಭಟನೆ ಭಟನೆ ನಡೆಸುವಂಥ ಅಧಿಕಾರ ಅದಕ್ಕೆ ಇದೆ ಅದನ್ನು ಯಾರೂ ಕೇಳಬೇಕಾದ ಅಗತ್ಯ ಇಲ್ಲವೇ ಇಲ್ಲ ಹಾಗಾಗಿ ಪಕ್ಷ ಪಕ್ಷಗಳ ಹೋರಾಹೋರಿ ಇದೇ ರೀತಿ ಮುಂದುವರಿತದೆ ಅದೇ ವೇಳೆ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ವಿವಿಧ ನೇಮಕಾತಿಗಳಲ್ಲಿ ಹತ್ತು ಶೇಕಡಾ ಅಗ್ನಿವೀರ್ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಇವಾಗ ಮೋದಿಯವರ ದೇ ಯೋಜನೆ ಅಂತ ಹೇಳಲಾಗಿರುವಂಥ ಅಗ್ನಿವೀರ್ ಯೋಜನೆಯನ್ನು ಸಾಕಷ್ಟು ಜನ ವಿರೋಧಿಸಿದರು ಮುಖ್ಯವಾಗಿ ಸೇನಾ ವಲಯದವರೇ ಅದನ್ನು ವಿರೋಧಿಸಿದರು ಆದರೆ ಈಗ ಅದಕ್ಕೆ ಒಂದು ತೇಪೆ ಹಾಕುವ ಕೆಲಸವನ್ನು ಹರಿಯಾಣದ ಬಿ ಜೆ ಪಿ ಸರ್ಕಾರ ಮಾಡಿದ ಏನಪ್ಪ ವಿಶೇಷ ವಿಶೇಷ ಇದೆ ಮಾರೈರಿ ಏನಂತೇಳಿದ್ರೆ ಎಲ್ಲ ನೇಮಕಾತಿಗಳಲ್ಲಿ ಮುಖ್ಯವಾಗಿ ಪೊಲೀಸ್ ನೇಮಕಾತಿಯಲ್ಲಿ ಹತ್ತು ಶೇಕಡ ಅಗ್ನಿವೀರರಿಗೆ ಮೀಸಲು ಅಂತ ಹರಿಯಾಣ ಸರಕಾರ ಹೇಳಿದೆ ಇದು ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು ಬಿಡಿ ಅಗ್ನಿವೀರ ಇರುವವರಿಗಂತೂ ಬೇಕಲ್ಲ ಅಗ್ನಿವೀರ ಹೋದ ಮೇಲೆ ಏನು ಬೇಕಾದರೂ ಆಗ್ಬೋದು ಆಮೇಲೆ ಇದೊಂದು ವಸಾತು ಅಂತ ಹೇಳಲಿಕ್ಕೆ ಬರೋದಿಲ್ಲ ಈಗಾಗಲೇ ಅಗ್ನಿವೀರ ಯೋಜನೆಯ ಆರಂಭದಲ್ಲೇ ಕೆಲವರು ಅಗ್ನಿವೀರ ನಾಲ್ಕು ವರ್ಷ ಮುಗಿಸಿದ ಮೇಲೆ ಏನಾಗ್ತಾರೆ ಅನ್ನುವುದರ ಬಗ್ಗೆ ಕೆಲವರು ಪೊಲೀಸರು ಆಗ್ತಾರೆ ಕೆಲವರು ವಾಚ್ಮ್ಯಾನ್ಗಳಾಗ್ತಾರೆ ಅನ್ನುವಂಥ ಸೆಕ್ಯೂರಿಟಿ ಗಾರ್ಡ್ಸ್ ವಾಚ್ಮ್ಯಾನ್ ಅಂತ ಹೇಳಿದರೆ ಕೆಲವರು ಸ್ವಲ್ಪ ಟ್ರಿಪ್ ಸಿಟ್ಟು ವಾ ಸೆಕ್ಯೂರಿಟಿ ಗಾರ್ಡ್ಗಳಾಗ್ತಾರೆ ಅಂತ ಹೇಳ್ಬೋದು ಇದ್ರು ಅದನ್ನು ಒಂದು ರೀತಿಯಲ್ಲಿ ಇವಾಗ ಹರಿಯಾಣ ಸರ್ಕಾರ ಪೂರೈಸ್ತಾ ಇದ್ದೇ ಇಂದು ಅದರ ಜೊತೆಗೆ ಇನ್ನೂ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಟುವಾಗಿ ಟೀಕಿಸ್ತಿರುವ ಬಿ ಜೆ ಪಿ ಅದಕ್ಕೆ ರಾಜೀನಾಮೆ ಅದಕ್ಕಿಂತ ಇನ್ನೊಂದು ಗಮ್ಮತ್ತು ಬೆಂಗಳೂರಿನಲ್ಲಿ ಏನಾಯ್ತಾ ಆಯಿತು ಅಂತೇಳಿ ಒಬ್ಬ ರೈತನಿಗೆ ಒಂದು ಮಾಲ್ನವರು ಪ್ರವೇಶ ಕೊಡಲ್ವಂತೆ ರೈತನ ಅದೃಷ್ಟ ನೋಡಿ ಕೆಲವರಿಗೆ ಲಾಟ್ರಿ ಬಂದರೆ ಯಾವ್ಯಾವ ರೀತಿ ಬರ್ತಾವಂತೇಳಿದ್ರೆ ರೈತನಿಗೆ ಮಾಲ್ನವಳು ಒಳಗಡೆ ಒಳಗಡೆ ಬಿಡು ಬಿಡದಿದ್ದದ್ದೇ ಒಂದು ಅದೃಷ್ಟ ಅದೊಂದು ಲಾಟ್ರಿ ಅದರ ವಿರುದ್ಧ ಕನ್ನಡಪರ ಹೋರಾಟಗಾರರು ಹೋರಾಟ ಮಾಡೋದರಿಂದ ಮಾಲ್ನವರು ಅನಿವಾರ್ಯವಾಗಿ ಕ್ಷಮೆ ಕೇಳಿ ರೈತನಿಗೆ ಸನ್ಮಾನವನ್ನು ಮಾಡಿದ್ದಾರೆ ಹೀಗೆ ಸನ್ಮಾನಗಳು ಸಿಗಬೇಕಂದ್ರೆ ಕೆಲವು ಸರ್ತಿ ಇಂಥ ಅವಮಾನಗಳನ್ನು ಕೂಡ ಸಹಿಸಬೇಕಾಗ್ತದೆ ಅಂತ ಹೇಳುತ್ತಾ ರಾಜಕೀಯದಲ್ಲಿ ಗೊಂದಲಗಳು ಇನ್ನೂ ಮುಂದುವರಿದಿದ್ದು ಭಾರತ ಮಾತ್ರವಲ್ಲ ಇಡೀ ಜಗತ್ತು ಕೂಡ ಈಗ ರಾಜಕೀಯದ ಕುಲುಮೆಯಲ್ಲಿ ಬೇಯ್ತಾ ಇದೆ ಬ್ರಿಟನ್ನಿನ ರಾಜಕೀಯದ ಕುಲುಮೆ ಶೀಘ್ರವಾಗಿದ್ದು ಅಲ್ಲಿ ಇವಾಗ ಪ್ರತಿಪಕ್ಷದ ನಾಯಕರು ಯಾರಾಗುತ್ತಾರೆ ಎನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದ್ದಿದ್ದು ಭಾರತೀಯರೊಬ್ಬರಾಗ್ತಾರೆ ಅಂತ ಮಾತು ಕೂಡ ಬಂದಿದೆ ಅಂದರೆ ಭಾರತೀಯ ಮೂಲದ ಪ್ರಧಾನಿ ಹೋದ ಮೇಲೆ ಭಾರತೀಯ ಮೂಲದ ಪ್ರತಿಪಕ್ಷ ನಾಯಕರು ನಾಯಕಿ ಬರುತ್ತಾರೆ ಎನ್ನುವಂಥ ಪ್ರಶ್ನೆ ಎದುರಾಗಿದೆ ಯಾರೇ ಆದರೂ ಬರಲಿ ನಮ್ಮದು ನಡೀತಾ ಇರಲಿ ಅಂತ ಹೇಳುತ್ತಾ ಕತೆ ಕಾರಣ ಹೇಳ್ತಾ ಇದ್ದೇನೆ ವಿರಾಮ ನೋಡ್ತಾ ಇರಿ ನೀವೆಲ್ಲ ವಿ ಫೋರ್ ನ್ಯೂಸ್ ಅಂತ ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ಸಲಾಂ